ಈಗ ನನಗೊಂದು ಆಶ್ಚರ್ಯ ಏನಂದ್ರೆ, ಪಾಪ ಕಾಂಗ್ರೆಸ್ ಪಾರ್ಟಿಯವರು ಬಹಳ ಆಸೆಯಲ್ಲಿ ಅವ್ರನ್ನ ಏನು ಅಹೋರಾತ್ರಿ ಕೆಲಸ ಮಾಡಿ ಸುಮಲತ್ತ ಅವ್ರನ್ನ ಗೆಲ್ಸಿದವರು, ಇವತ್ತು ಅವ್ರ ಜೊತೇಲಿ ಯಾರು ಕಾಣಿಸ್ಕೋಬಾರ್ದು, ಯಾರ ಕಾಣಿಸ್ಕೊಂಡ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡಿಬಿಡ್ತೀವಿ ಅಂತ ಪ್ರೆಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಸ್ವಲ್ಪ ವಿವೇಕದಿಂದ ಯೋಚನೆ ಮಾಡಿ ತೀರ್ಮಾನಗಳು ತಗೋಬೇಕು. ಇವತ್ತು ಈ ಸಾರಿ ನಿಖಿಲ್ ಕುಮಾರಸ್ವಾಮಿ ಏನಾದ್ರು ಮಂಡ್ಯ ಜಿಲ್ಲೆಯಲ್ಲಿ ಗೆದ್ದಿದ್ರೆ ಎಂಥ ಅಭಿವೃದ್ಧಿ ಆಗ್ತಿತ್ತು, ಸರ್ಕಾರಗಳು ವ್ಯತ್ಯಾಸ ಆಗ್ತಿರಲಿಲ್ಲ. ಇವತ್ತು ಜನ ಅದನ್ನು ಪರಿತಪಿಸ್ತಾ ಇದ್ದಾರೆ, ತಪ್ಪು ಮಾಡಿದ್ವಿ ನಾವು, ಇವತ್ತು ನಾವು ತಪ್ಪು ಮಾಡಿಕೊಂಡು ಅಂತ ಯಾರು ಕಾಂಗ್ರೆಸ್ಸಿಗರು ಓಟ್ ಕೊಟ್ಟಿದ್ರು ಅವರೆಲ್ಲ ಈ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವತ್ತು ಅಧ್ಯಕ್ಷರಾಗಿದ್ದರು, ಅವರು ಹೇಳಿದರು ಏನಂದರೆ, ಬೇಡ ನಾವೆಲ್ಲ ಜೆ ಡಿ ಎಸ್ಸು ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ, ನಾವು ಜೆ ಡಿ ಎಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಅದನ್ನು ಓವರ್ಲುಕ್ ಮಾಡಿ ಕೆಲವರು ಇಲ್ಲಿ ಮಂಡ್ಯ ಜಿಲ್ಲೆ ನಾಯಕರು, ಮಂಡ್ಯ ಜಿಲ್ಲೆ ಅಭಿವೃದ್ಧಿ ತಡೆದವರು, ಈ ಚಲರಾಯಸ್ವಾಮಿ ಆ್ಯಂಡ್ ಕಂಪ್ನಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ತಡೆದವರೇ ಅವ್ರು ತಾನೆ. ಹಾಗಾಗಿ ಬಿ ಜೆ ಪಿ ಅವ್ರ ಜೊತೆ ಸೇರಿಕೊಂಡು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ತಡೆದವರೇ ಚಲರಾಯಸ್ವಾಮಿ ಆ್ಯಂಡ್ ಕಂಪ್ನಿ. ಅವರುಗಳು ಪ್ಲ್ಯಾನ್ ಮಾಡಿಕೊಂಡು ಸುಮಲತಾ ಅವ್ರನ್ನ ಗೆಲ್ಲಿಸಿದ್ರು. ಇವತ್ತು ಏನಾಗಿದೆ, ಇವತ್ತು ಅವ್ರ ಮೀಟಿಂಗಿಗೆ ಹೋದರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಪಾರ್ಟಿ ತೀರ್ಮಾನ ತಗೊಂಡಿದೆ. ನೀವೆಲ್ಲೋ ಮೈಸೂರಿನಲ್ಲೆಲ್ಲೋ ಒಂದು ಕಡೆ ಸೀಕ್ರೆಟ್ ಜಾಗದಲ್ಲಿ ಚಲರಾಯಸ್ವಾಮಿ ಅವರು ಸುಮಲತಾ ಅವ್ರನ್ನ ಭೇಟಿ ಮಾಡೋ ಪ್ರಯತ್ನಗಳನ್ನ ನಡೆಸಿದ್ದು ಕೂಡ ಹೊರಗಡೆ ಜನಕ್ಕೆ ಗೊತ್ತಾಗಿದೆ. ಇವತ್ತು ಯಾವುದೋ ತೋಟದಲ್ಲಿ ನೀವು ಭೇಟಿ ಮಾಡಬೇಕು ಅಂತ ರೆಡಿ ಮಾಡಿದ್ರಲ್ಲ, ಅವೆಲ್ಲ ಮಾಹಿತಿ ಕೂಡ ಜನಕ್ಕಿದೆ. ಹಾಗಾಗಿ ಪ್ರತಿಯೊಂದು ತಾವೇನೋ ಬುದ್ಧಿವಂತಿಕೆಯಿಂದ ರಾಜಕಾರಣ ಮಾಡಿದ್ರೆ ಮಂಡ್ಯ ಜಿಲ್ಲೆ ಜನ ದಟ್ಟರಲ್ಲ. ಇವತ್ತು ಇಡೀ ಜಿಲ್ಲೆ ಅಭಿವೃದ್ಧಿ ಕುಮಾರಸ್ವಾಮಿ ಕೊಟ್ಟಂಥ ಅನುದಾನಗಳನ್ನೆಲ್ಲ ವಾಪಸ್ ಹೋಗೋಕ್ಕೆ ಮೂಲ ಕಾರಣನೇ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾದಂಥ ಚಲರಾಯಸ್ವಾಮಿ ಕಂಪ್ನಿ. ಅವರ ಅವಿವೇಕತನದಿಂದ ಇಂಥ ದೊಡ್ಡ ಪ್ರಮಾದ ಆಗಿದೆ, ಇಡೀ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಕುಂಠಿತ ಆಗಿದೆ. ಇದು ಒಂಥರ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ, ಸಿ ಒಳ್ಳೆ ಕೆಲಸಗಳು ಮಾಡಿದ್ರೆ ಜನ ಮೆಚ್ಚುತ್ತಾರೆ. ಈಗ ಅವ್ರು ಇದ್ದ ಪಕ್ಷಕ್ಕೆ ಮೋಸ ಮಾಡಿದ್ರು, ಯಾರು ಜೆ ಡಿ ಎಸ್ನಲ್ಲಿದ್ದರು, ಜೆ ಡಿ ಎಸ್ ಪಕ್ಷ ಎಲ್ಲ ಥರದ ಲಾಭ ಮಾಡಿಕೊಟ್ರು, ಅವ್ರನ್ನ ಮಂತ್ರಿ ಮಾಡಿದ್ರು, ಅದು ಸಾರಿಗೆ ಮಂತ್ರಿ ಮಾಡಿದ್ರು, ಬೇಕಾದಷ್ಟು ಅನುಕೂಲಗಳನ್ನ ಚಲರಾಯಸ್ವಾಮಿಗೆ ಮಾಡಿದ್ರು. ಒಂದು ರೀತಿಯಲ್ಲಿ ಭಾಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದರು. ಆ ಪಕ್ಷಕ್ಕೆ ಅವ್ರನ್ನ ಇಷ್ಟೇ ಆಗಿರಲಿಲ್ಲ, ಆ ಪಕ್ಷದ ಯಾವುದೋ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಮಾತಾಡಿಕೊಂಡು ಹಾಗೆಲ್ಲ ಜನ ಮಾತಾಡಿದ್ರಲ್ಲ, ಒಂದಷ್ಟು ಏನೋ ದುಡ್ಡು ಕಾಸು ವ್ಯವಹಾರ ನಡೀತು, ಹಾಗಾಗಿ ಎಲ್ಲ ಇವರೆಲ್ಲ ಒಂದಷ್ಟು ಜನ ರಮೇಶ್ ಬಾಬು ಮತ್ತು ಚಲರಾಯಸ್ವಾಮಿ ಅವರೆಲ್ಲ ಓಟ್ ಕ್ರಾಸ್ ಮಾಡಿದ್ರು ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ, ಅದನ್ನು ದುಡ್ಡು ಕಾಸು ಇಸ್ಕೊಂಡೆ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಈಗ ಅಲ್ಲಿಗೂ ಜೆ ಡಿ ಎಸ್ ಪಕ್ಷಕ್ಕೂ ನಿಷ್ಠೆ ಆಗಿರಲಿಲ್ಲ, ಈ ಕಡೆ ಕಾಂಗ್ರೆಸ್ ಸೇರಿದ ಮೇಲೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಎಲೆಕ್ಷನ್ ಮಾಡಿ ಅಂತ. ಆ ಪಕ್ಷದ ನಿರ್ಧಾರಕ್ಕೂ ಇವರು ನಿಷ್ಠೆ ಆಗಿರಲಿಲ್ಲ, ಆಗಲೂ ಪಕ್ಷದ ವಿರುದ್ಧವಾಗೇ ಕೆಲಸ ಮಾಡಿದ್ರು, ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗೂ ಕೆಲಸ ಮಾಡಿ ಇವತ್ತು ಸುಮಲತಾ ಅವ್ರಿಗೆ ಗೆಲ್ಸಿದ್ರು. ಈಗ ಆ ಪಕ್ಷ ಪಶ್ಚಾತ್ತಾಪ ಪಡ್ತಾ ಇದೆ, ನಾವು ಯಾಕೆ ತಪ್ಪು ಮಾಡಿದ್ವಿ ಅಂತ. ಅದಕ್ಕೆಲ್ಲ ಕಾರಣ ಚಲರಾಯಸ್ವಾಮಿ ಖಂಡಿತವಾಗ್ಲು. ಎಲ್ಲಿದೆ ಕಾಂಗ್ರೆಸ್, ಎಲ್ಲಿದೆ ಕಾಂಗ್ರೆಸ್ ಮೂಲ ಜನ? ಇವತ್ತು ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಹೇಳ್ತಾರಂತೆ, ನಾನು ಈ ಪಕ್ಷಕ್ಕೆ ಬಂದು ತಪ್ಪಾಗ್ಬಿಟ್ಟೆ, ನನ್ನ ಇಂಥ ಕೆಲಸ ನಾನು ಮಾಡ್ಕೋಬಾರ್ದಾಗಿತ್ತು, ಇದೊಂದು ದರಿದ್ರ ಪಕ್ಷ ನಾನು ಬರಬಾರ್ದಾಗಿತ್ತು ಅಂತ ಜೆ ಡಿ ಎಸ್ಗೆ ಕಾಂಗ್ರೆಸ್ಗೆ ಹೇಳ್ತಾ ಇದ್ದಾರಂತೆ. ಯಾರು? ರಮೇಶ್ ಬಾಬು. ಓದೋದ್ ಕಡೆ ಅಲ್ಲ, ತಪ್ಪಾಗ್ಬಿಟ್ಟೆ, ಇದೊಂದ್ಸಲಿ ತಪ್ಪಾಗ್ಬಿಟ್ಟಿದ್ದೀನಿ, ತಿದ್ದಂತೀನಿ, ಸರಿ ಮಾಡ್ಕೊಂತೀನಿ, ಇದೊಂದು ದರಿದ್ರ ಪಕ್ಷ ಬಂದ್ಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಿ, ಹಂಗೆ ಹಿಂಗೆ ಅಂತ ಹೇಳ್ತಾರಂತೆ ನಮ್ಮ ಜೆ ಡಿ ಎಸ್ನ ಹಳೆಯ ನಾಯಕರುಗಳ ಹತ್ರ ಹೋಗಿ ಕಾಂಗ್ರೆಸ್ಗೆ ಹೋಗಿ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಾರಂತೆ. ಎಲ್ಲಿ ತಪ್ಪು ಮಾಡಿದ್ದಾರೆ? ನೀವೇ ನಿಮ್ಮನ್ನ ಯಾರನ್ನ ಜೆ ಡಿ ಎಸ್ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಇಲ್ಲಿ ಕಾರ್ಯಕರ್ತರು? ನೀವಲ್ವ ದುಡ್ಡುಗೋಗಿರೋದು? ಕಾರ್ಯಕರ್ತರು ಯಾರಾದ್ರೂ ಹೋಗು ಅಂತ ಹೇಳಿದ್ರೆ ನಿಮ್ಮನ್ನ? ಇಲ್ವಲ್ಲ. ನೀವು ದುಡ್ಡು ಆಸೆಗೋ ಅಥವಾ ಇನ್ನೊಂದು ಆಸೆಗೋ ಏನೋ ಗೊತ್ತಿಲ್ಲ, ಜನ ಮಾತಾಡ್ತಾ ಇದ್ದಾರೆ ಅಂತಾರೆ. ನೀವು ಹೋಗಿದ್ದೀರಿ, ಬೇರೆ ಪಕ್ಷಕ್ಕೆ ಹೋಗಿದ್ದೀರಿ, ಅಲ್ಲೂ ನಿಷ್ಠೆ ಇಲ್ಲ ನಿಮಗೆ. ಅಲ್ಲಿ ಹೋಗಿರೋ ಪಕ್ಷದ ಬಗ್ಗೆನೂ ನಿಮ್ಮ ನಂಬಿಕೆ ಇಲ್ಲ, ಆ ಹೋಗಿರೋ ಪಕ್ಷದ ಬಗ್ಗೆ ಗೌರವ ಇಲ್ಲ, ಅಲ್ಲಿ ಅದ್ರ ಬಗ್ಗೆ ಹೀನವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದೀರಿ. ಹಾಗಾಗಿ ಜನ ಭಾಳ ಸೂಕ್ಷ್ಮ ಗಮನಿಸ್ತಾರೆ. ಬರೀ ನಾಟಕ ಆಡೋದಕ್ಕೇ ಜನ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ವಿದ್ಯಾವಂತರಿದ್ದಾರೆ, ಅವ್ರವ್ರ ಮಕ್ಕಳುಗಳು ವಿದ್ಯಾವಂತರಾಗಿದ್ದಾರೆ. ಹಾಗಾಗಿ ಕೆಲಸ ಮಾಡೋರು ಯಾರು, ನಾಟಕ ಆಡೋರು ಯಾರು, ಎಲ್ಲ ಜನ ಕಂಡಿಡಿದು ತೀರ್ಮಾನಗಳು ತಗೋತಾರೆ. ಇಷ್ಟ ಆದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.